ನಮಸ್ಕಾರ ವೀಕ್ಷಕರೇ. HSRP ನಂಬರ್ ಪ್ಲೇಟ್ಗೆ ಈಗ ಸೆಪ್ಟೆಂಬರ್ 16 ಡೆಡ್ ಲೈನ್ ಅಂತ ಫಿಕ್ಸ್ ಮಾಡಿದ್ದಾರೆ. ಸುಮಾರು 2 ವರ್ಷದಿಂದ ಟೈಮು ಎಕ್ಸ್ಟೆಂಡ್ ಮಾಡಿಕೊಂಡೇ ಬರ್ತಾ ಇದ್ದಾರೆ HSRP ನಂಬರ್ ಪ್ಲೇಟ್ ಹಾಕ್ಸಿ ಗಾಡಿಗಳಿಗೆ ಅಂತ. ಎಷ್ಟೋ ಜನ ಹಾಕ್ಸಿದ್ದಾರೆ. ಇನ್ನು ಇಲ್ಲಿ ತನಕ ಕರ್ನಾಟಕದಲ್ಲೇ ಸುಮಾರು 1 ಕೋಟಿ ವೆಹಿಕಲ್ಸ್, ಅಂದಾಜು 1 ಕೋಟಿ ವೆಹಿಕಲ್ಸು ಇನ್ನು HSRP ನಂಬರ್ ಪ್ಲೇಟ್ ಹಾಕ್ಸಿಲ್ಲ. ಕೆಲವೊಬ್ರು ಕೋಟಿಂದಷ್ಟೇ ತಂದರೂ 2019ಕ್ಕೆ ಮುಂಚೆ ಇರುವಂಥ ವೆಹಿಕಲ್ಗಳಿಗೆ HSRP ನಂಬರ್ ಪ್ಲೇಟ್ ಬೇಕಾ ಅಂತ. ಹೌದು, ಬೇಕು ಅಂತಲೇ ಸರ್ಕಾರದವರು ವಾದ ಮಾಡಿದ್ರು. ಕಾರಣ, ನಂಬರ್ ಪ್ಲೇಟ್ಗಳು ಡೂಪ್ಲಿಕೇಟ್ ಅನ್ನೋದು ಜಾಸ್ತಿಯಾಗಿದೆ. ಗಾಡಿಗಳ ಮೇಲೆ ನಂಬರ್ ಪ್ಲೇಟ್ಗಳನ್ನ ಡೂಪ್ಲಿಕೇಟ್ ಅಂದರೆ ಒಂದೇ ಗಾಡಿ ಮೇಲೆ 2-2 ನಂಬರ್ ಪ್ಲೇಟು, ಇಲ್ಲ ಒಂದೇ ನಂಬರ್ ಪ್ಲೇಟ್ನ 2-2 ಗಾಡಿಗೆ ಹಾಕ್ಕೊಂಡು ಓಡಿಸ್ತಾ ಇರೋರು ತುಂಬ ಜನ ಆಗಿದ್ದಾರೆ. ಈಗ ವೈಟ್ಫೀಲ್ಡಲ್ಲಿ ಒಂದು ಗಾಡಿ ಓಡಾಡ್ತಾ ಇದ್ದರೆ ಅದೇ ಥರ ಇರೋ ನಂಬರ್ ಪ್ಲೇಟ್ ಇನ್ನೊಂದು ಗಾಡಿನಲ್ಲಿ ಓಡಾಡ್ತಾ ಇರುತ್ತೆ, ರಾಜಾಜಿನಗರ RR ನಗರದಲ್ಲಿ. ಈ ಥರದ್ದೆಲ್ಲ ಜಾಸ್ತಿ ಆಗಿರೋದ್ರಿಂದ ಅದರಲ್ಲಿ ಒಂದು ಯುನಿಕ್ ಕೋಡ್ ಇರುತ್ತೆ. ಆ ಕೋಡನ್ನು ಇಲ್ಲಿ ಐಡೆಂಟಿಫೈ ಮಾಡ್ಬೋದು. ಅದರಿಂದ ಯಾವುದು ನಿಜವಾದ ಗಾಡಿ, ಯಾವುದು ನಿಜವಾದ ಚಾಸಿಸು, ಇಂಜಿನ್ ನಂಬರು, ಇದನ್ನೆಲ್ಲ ಐಡೆಂಟಿಫೈ ಮಾಡ್ಬೋದಾಗಿದೆ. ಅದಕ್ಕೋಸ್ಕರನೇ ಈ HSRP ನಂಬರ್ ಪ್ಲೇಟ್ ಕಂಪಲ್ಸರಿನಿ ಅಂತ ಹೇಳಿ ವಾದ ಮಾಡಿದ್ರಿಂದ ಹೌದು ಅಂತ ಕೋರ್ಟ್ ಕೂಡ ಒಪ್ಕೊಂಡಿದೆ. ಈಗ HSRP ನಂಬರ್ ಪ್ಲೇಟು ಸೆಪ್ಟೆಂಬರ್ 16 ಒಳಗಡೆ ಹಾಕ್ಸಿಲ್ಲ ಅಂದರೆ ಸುಮಾರು 1000 ರೂಪಾಯಿ ದಂಡ ಅಂತ ಹೇಳ್ಬಿಟ್ಟಿದ್ದಾರೆ. ಆದಷ್ಟು ಎಲ್ಲ ಗಾಡಿಗೂ HSRP ನಂಬರ್ ಪ್ಲೇಟ್ ಇರಲೇಬೇಕು ಅಂತ ಹೇಳಿದರೆ. HSRP ನಂಬರ್ ಪ್ಲೇಟ್ ಇಲ್ಲ ಅಂದರೆ ನೀವು ಇಷ್ಟು ದಿನ ಹೇಗೋ ಮಿಸ್ ಆಗಿ ಓಡಾಡ್ತಾ ಇದ್ರಿ, ಯಾರೂ ಕೇಳ್ತಾ ಇರಲಿಲ್ಲ. ಆದರೆ ಪೊಲೀಸ್ನವರು ಸ್ಟ್ರಿಕ್ಟಾಗಿ ಸೆಪ್ಟೆಂಬರ್ 16 ಆ್ಯಕ್ಷನ್ ತೊಗೊಳೋದಕ್ಕೆ ಶುರು ಮಾಡ್ತಾರೆ. ಆರ್ಡ್ರ್ ಪಾಸ್ ಆಗೋಗಿದೆ. ಸುಮಾರು 1000 ರೂಪಾಯಿ ಫೈನು, ನಂಬರ್ ಪ್ಲೇಟ್ ಹಾಕ್ಸೋದಕ್ಕೆ 500-600 ರೂಪಾಯಿ ಖರ್ಚಾಗುತ್ತೆ. ಆದರೆ ಫೈನ್ ಅಂದರೆ ಹೋದರೆ 1000 ರೂಪಾಯಿ ಆಗುತ್ತೆ. ಇನ್ನೂ ಟೈಮ್ ಇದೆ, ಒಂದು ವಾರ. ಎಷ್ಟೋ ಕಡೆ ತುಂಬಾ ರಶ್ ಇದೆ ಈ ನಂಬರ್ ಪ್ಲೇಟ್ ಹಾಕ್ಸೋದಕ್ಕೆ. ಆದರೂ ಕೂಡ ಈಗಾದರೂ ಸರಿ ನಂಬರ್ ಪ್ಲೇಟ್ಗಳು ಹಾಕ್ಸೋಡೋ ಪ್ರಯತ್ನ ಮಾಡಿ, ಇನ್ನೂ ಟೈಮ್ ಇದೆ. ಇಲ್ಲ ಅಟ್ಲೀಸ್ಟು ಅಪ್ಲೈ ಮಾಡಿದ್ದೀವಿ ಅನ್ನೋ ಒಂದು ಅಕ್ನಾಲೆಜ್ಮೆಂಟ್ ಆದರೂ ಇದ್ದರೆ ಬಿಡ್ತಾರೇನೋ. ಅದು ಇಲ್ಲ ಅಂದರೆ ಫೈನ್ ಕಟ್ಟಲೇಬೇಕಾಗುತ್ತೆ. ಕಾರಣ, ಆಲ್ರೆಡಿ 2 ವರ್ಷದಿಂದ ಎಕ್ಸ್ಟೆಂಡ್ ಮಾಡಿಕೊಂಡೇ ಬರ್ತಾ ಇದ್ದಾರೆ ಡೇಟ್ಗಳನ್ನ. 1 ತಿಂಗಳು 2 ತಿಂಗಳು 3 ತಿಂಗಳು ಅಂತ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದು ಸುಮಾರು 2 ವರ್ಷವೇ ಆಗೋಯ್ತೇನೋ. ಈಗ ಫೈನಲ್ ಡೆಡ್ಲೈನ್ 2019 ಮೇಲಿರುವಂಥ ಗಾಡಿಗಳಿಗೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. 2019ಕ್ಕೆ ಬಿಫೋರ್ ಇರುವಂಥ ಗಾಡಿಗಳಿಗೆ ಹಾಕಿಸ್ಲೇಬೇಕಾಗಿದೆ ನಂಬರ್ ಪ್ಲೇಟ್ HSRP-ನ. ಹಾಕಿಸ್ಲಿಲ್ಲ ಅಂದರೆ 1000 ರೂಪಾಯಿ ಫೈನ್ ಕಟ್ಟೋದಕ್ಕೆ ರೆಡಿಯಾಗಿರಿ. ಅದ್ರ ಜೊತೆಗೆ ಇನ್ನೂ ಒಂದು ಅಫೆನ್ಸ್ಗಳು ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿರ್ತಾರೆ ಜನ. ಹೇಳ್ತೀವಲ್ಲ, ಅಡ್ವಾಂಟೇಜ್ ಇದ್ದಷ್ಟು ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಅಂತ. ಡಿಜಿಟಲ್ ನಂಬರ್ ಪ್ಲೇಟು ಹೇಗೋ ಒಂದು MRS ಬಿಟ್ಟು ಓಡಾಡ್ಕೊಂಬಿಡೋಣ ಗಾಡಿನಲ್ಲಿ ಅನ್ನೋದಕ್ಕೆ ಡಿಜಿಟಲ್ ನಂಬರ್ ಪ್ಲೇಟ್ ಬೇರೆ ಮಾಡ್ಕೊಂಡಿದ್ದಾರೆ. ಆ ಥರ ಮಾಡಿದ್ರೆ ಗಾಡಿನೇ ಸೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ವಿಡಿಯೋದಲ್ಲಿ ನೀವು ನೋಡಿ, ಡಿಜಿಟಲ್ ನಂಬರ್ ಪ್ಲೇಟು ಯಾವ ಸ್ಟೇಟ್ ಬೇಕಾದ್ರೂ ತೋರಿಸ್ಕೋಬೋದು. ಇಲ್ಲಿ ಆ ಥರ ಎಡಿಟಿಂಗ್ ಮಾಡಿ ಇಟ್ಕೊಂಬಿಡ್ಬೋದು. ಆ ಥರ ಒಂದೊಂದು ತಿಂಗಳಿಗೆ ಒಂದೊಂದು ನಂಬರ್ ಪ್ಲೇಟ್ ಹಾಕೊಂಡ್ಬಿಡ್ಬೋದು. ಡಿಜಿಟಲಿ ನಮ್ಗೇನು ಬೇಕು, ಯಾರ್ದೋ ಗಾಡಿ ನಂಬರ್ ಪ್ಲೇಟ್ನ ನಮ್ಮ ಗಾಡಿಗೆ ಹಾಕೊಂಡ್ಬಿಡ್ಬೋದು. ಡಿಜಿಟಲ್ ನಂಬರ್ ಪ್ಲೇಟಿಂಗ್ ಸಿಸ್ಟಮ್ ಬೇರೆ ಬಂದ್ಬಿಟ್ಟಿದೆ. ಈ ರೀತಿ ಮಾಡ್ಕೊಳ್ಳೋರು ಇದ್ದಾರೆ. ಇದು ಯಾವುದೋ ಒಂದು ಗಾಡಿಗೆ ಮಾಡಿರೋದು, ಯಾರೋ ಒಬ್ಬರು ವೀಡಿಯೋಗಳು ಹಾಕೊಂಡು ತೋರಿಸ್ತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇರೋವಂಥ ವೀಡಿಯೋ. ಆದರೂ ಕೂಡ ಈ ರೀತಿ ನಂಬರ್ ಪ್ಲೇಟ್ ಹಾಕೊಂಡು ಸಿಕ್ಕಾಕೊಂಡ್ರೆ ಗಾಡಿ ಸೀಸು, ಪರ್ಮನೆಂಟಾಗಿ ಗಾಡಿ ಮುಗೀತು ISO ಅಂದ್ಕೊಂಬಿಡಿ. ಆ ಥರನೂ ಆಗುತ್ತೆ. ಆದಷ್ಟು ಇಂಥದ್ದು ಮಾಡೋದಕ್ಕೋಗ್ಬಿಡಿ. ಗೌರ್ಮೆಂಟ್ ಆಥರೈಸ್ಡ್ ಡೀಲರ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗಿ HSRP ನಂಬರ್ ಪ್ಲೇಟ್ ಅಪ್ಲೈ ಮಾಡಿ ವೀಟ್ ಮಾಡಿ ಇನ್ನೂ ಅಕ್ನಾಲೆಜ್ಮೆಂಟ್ ತೊಗೊಂಡು ತೋರಿಸಿದ್ರು ಸದ್ಯಕ್ಕೆ ಪೊಲೀಸ್ನವ್ರು ಬಿಡ್ತಾರೆ. ಬಟ್ ಹಾಕ್ಸೋದಂತೂ ಫಿಕ್ಸು. ಹಾಕ್ಸಿಲ್ಲ ಅಂದರೆ ಸೆಪ್ಟೆಂಬರ್ 16 ಆದಮೇಲೆ 1000 ರೂಪಾಯಿ ಫೈನು ಫಿಕ್ಸ್ ಆಗುತ್ತೆ. ಆದಷ್ಟು HSRP ನಂಬರ್ ಪ್ಲೇಟ್ಗಳನ್ನ ಹಾಕಿಸ್ಕೊಳ್ಳಿ. ಗೌರ್ಮೆಂಟ್ ರೂಲ್ಸ್ಗಳು ನಮಗೋಸ್ಕರನೇ ಮಾಡಿರುತ್ತೆ. ಅಂಥದ್ದನ್ನ ಫಾಲೋ ಮಾಡೋ ಪ್ರಯತ್ನ ಮಾಡೋಣ. ಇನ್ನೇ ಇದೇ ರೀತಿಯ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.